ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಅಭಿವೃದ್ಧಿಯ ಕುರಿತಾಗಿ ಪ್ರಶ್ನೆ ಪತ್ರ ಕೊಟ್ಟಿರುವುದನ್ನು ಪ್ರಚಾರದ ಗಿಮಿಕ್ ಎಂದು ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಟೀಕಿಸಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ ಹಾಲಿ ಶಾಸಕರು ಕೇವಲ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ, ಇಡೀ ಜಿಲ್ಲೆಯ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಸಮೀಪಿಸುತ್ತಿದ್ದರೂ ಯಾವುದೇ ಅಭಿವೃದ್ಧಿ ಕೆಲಸ ನಡೆದಿಲ್ಲ. ಬಿಜೆಪಿ ಶಾಸಕರ ಅವಧಿಯಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳಿಗೆ ಗುದ್ದಲಿ ಪೂಜೆ ಉದ್ಘಾಟನೆ ಮಾಡುತ್ತಿರುವುದು ಕಂಡುಬರ್ತಿದೆ. ಮಾಜಿ ಶಾಸಕರು ಅಭಿವೃದ್ಧಿ ಕಾರ್ಯಗಳ ಶ್ವೇತಪತ್ರ ಹೊರಡಿಸಿದ್ದಾರೆ. ಅದರಂತೆ ಕಳೆದ 8 ತಿಂಗಳ ಅವಧಿಯಲ್ಲಿ ಕೊಡಗಿನಲ್ಲಿ ಕಾಂಗ್ರೆಸ್ ಸರ್ಕಾರದ ಅನುದಾನದಿಂದ ಯಾವೆಲ್ಲ ಕಾಮಗಾರಿ ನಡೆದಿದೆ ಎಂದು ಶಾಸಕರನ್ನು ಪ್ರಶ್ನೆ ಮಾಡಿರುವುದು ತಪ್ಪೇ ಎಂದ ಅವರು, ಅಭಿವೃದ್ಧಿ ವಿಚಾರ ಮಾತನಾಡಿದ್ರೆ ವೀಣಾ ಅಚ್ಚಯ್ಯ ಅವರಿಗೆ ಯಾಕೆ ನೋವಾಗ್ತಿದೆ ಎಂದು ಕುಟುಕಿದ್ರು. ಸಂಸದ ಪ್ರತಾಪ್ ಸಿಂಹ ಕೊಡಗಿನಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ ಎಂಬ ಕಾಂಗ್ರೆಸ್ನವರ ವಾದ ನಾಚಿಕೆಗೇಡಿನ ಸಂಗತಿಯಾಗಿದೆ. ವೀಣಾ ಅಚ್ಚಯ್ಯ ಅವರು ಓಡಾಡುವ ಬೆಂಗಳೂರು ಮೈಸೂರು, ಮೈಸೂರು ಕುಶಾಲನಗರದ ಚತುಷ್ಪಥ ರಸ್ತೆ, ಸಂಪಾಜೆ ಮಡಿಕೇರಿ ರಸ್ತೆಗಳು ಕೇಂದ್ರ ಸರ್ಕಾರದ ಅನುದಾನದಿಂದ ನಡೆದಿರುವುದು. ಜಿಲ್ಲೆಯ ಹಲವಾರು ಸಹಕಾರ ಸಂಘ, ಶಾಲಾ ಸಭಾಂಗಣ, ಗ್ರಾಮೀಣ ರಸ್ತೆ, ಸಮುದಾಯ ಭವನ, ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಸಾಕಷ್ಟು ಅನುದಾನ ನೀಡಿದ್ದಾರೆ ಎಂದಿರುವ ತಳೂರು ಕಿಶೋರ್, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಚಂಡ ಗೆಲುವು ಸಾಧಿಸಲಿದ್ದಾರೆ, ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾಗೆ ಅಭಿವೃದ್ಧಿ ಮಾಡಿದನ್ನು ನಾವು ಬರೀ ಪ್ರಚಾರಕ್ಕೆ ಮಾಡಿಲ್ಲ, ಶ್ವೇತಪತ್ರದ ಮುಖಾಂತರ ಜನರಿಗೆ ತಿಳುವಳಿಕೆಯನ್ನು ಕೂಡ ನಮ್ಮ ಬಿಜೆಪಿ ಶಾಸಕರು ಮಾಡಿದರು. ಆದರೆ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಅಂತೇಳಿ ಅವರು ಅದನ್ನು ಹೇಳಿ ಆ ನಿಟ್ಟಿನಲ್ಲಿ ನಾವು ಅದನ್ನು ಪ್ರಚಾರಕ್ಕೆ ಮೊನ್ನೆ ಅವರಿಗೆ ಪ್ರಶ್ನೆಯನ್ನು ಹಾಕಿ ಕೊಟ್ಟಿದ್ದೀವಿ. ಅವರು ಇಲ್ಲಿವರೆಗೆ ನಮಗೆ ಉತ್ತರ ಬಂದಿಲ್ಲ. ಹಾಗಾಗಿ ವೀಣಾಚೇನವರಿಗೆ ಗೊತ್ತಿದ್ದು ಕೂಡ ಅವರು ಈ ಥರ ಟೀಕೆ ಮಾಡೋದು ತಪ್ಪು ಅಂತೇಳಿ ನಾವು ಹೇಳ್ತೀವಿ. ಮತ್ತು ಬಿಜೆಪಿಯವರು ಎಂದೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ, ನಾವು ಅಭಿವೃದ್ಧಿಯ ಬಗ್ಗೆ ಮಾಡುವಂಥವರು. ನಾವು ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿದೆ, ನಾವು ನುಡಿದಂತೆ ನಡೆದ ಪಕ್ಷ, ನಮಗೆ ತಿಳಿದಂತೆ ನಾವು ರಾಮ ಮಂದಿರ ಕಟ್ಟಿದ್ದೇವೆ ಅಂತೇಳಿ ಕಟ್ಟಿದ್ದೀವಿ, ಉದ್ಘಾಟನೆ ಆಗಿದೆ. ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರುವುದರಿಂದ ಅವರಿಗೆ ಸಹಿಸಂತೆ ಆಗುವುದಿಲ್ಲ. ಅಂದರೆ ಬಿಜೆಪಿ ನಡೆದಂತೆ ನಡೆದ ಪಕ್ಷ, ಈಗ ಕೇಂದ್ರ ಸರ್ಕಾರವೂ ಕೂಡ ಅಕ್ಕಿಯನ್ನು ಬಂದದು. ಇವರು ಏನು ಕೊಟ್ಟಿದ್ದಾರೆ, ಇವರು ರೂಪಾಯಿ ಮುಖಾಂತರ ಜನರನ್ನು ವಂಚನೆ ಮಾಡುವಂಥದ್ದು ನಮಗೆ ಕಂಡು ಬರುತ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಬುದ್ಧವಾಗಿ ಬೆಳೆದಿದೆ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ಶಾಸಕರು, ಸಾರಿ ಹಿಂದಿನ ಸಂಸದರು ಅಥವಾ ಯಾರೇ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲುವುದಿತ್ತು ನಿಶ್ಚಿತ. ನರೇಂದ್ರ ಮೋದಿಯವರು ಕೂಡ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಅವರು ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಪಕ್ಷದ ಜಿಲ್ಲಾ ವಕ್ತಾರ ಸುಬ್ರಹ್ಮಣ್ಯ ಉಪಾಧ್ಯಾಯ ಮಾತನಾಡಿ, ವೀಣಾ ಅಚ್ಚಯ್ಯ ಅವರು ಎಂಎಲ್ಸಿ ಆಗಿದ್ದಾಗ ಬಿಜೆಪಿ ಶಾಸಕರೊಂದಿಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಅವರ ಅವಧಿಯಲ್ಲಿ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದು ಗೊತ್ತಿದ್ದರು, ಏನೂ ತಿಳಿಯದಂತೆ ನಟಿಸುತ್ತಿದ್ದಾರೆ ಎಂದರು. ಓರ್ವ ಕಾಂಗ್ರೆಸ್ ಮಂತ್ರಿಯ ಮಗಳೇ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಅಂತಿದ್ದಾರೆ. ಮೋದಿಯ ಸಾಮರ್ಥ್ಯ ಎಲ್ಲರಿಗೂ ಗೊತ್ತಿದೆ, ಅವರನ್ನು ಹಿಂದಿಕ್ಕಲು ಯಾರಿಂದಲೂ ಸಾಧ್ಯವೇ ಇಲ್ಲ ಎಂದು ಹೇಳಿದರು. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ನಮ್ಮ ರಾಜ್ಯದ ಎಂಎಲ್ಸಿ ಆಗಿದ್ದವರು ಒಂದು ಜವಾಬ್ದಾರಿಯಿಂದ ಹೇಳಿಕೆ ನೀಡಬೇಕಲ್ವ? ಈ ಕಾಂಗ್ರೆಸ್ನ ಚಾಳಿ, ಬೇಜವಾಬ್ದಾರಿಯುತ ವರ್ತನೆ, ಕಳೆದ 70 ವರ್ಷದ ಆಡಳಿತದಲ್ಲಿ ಅವರಿದ್ದಂಥ 55-60 ವರ್ಷದಲ್ಲಿ ದೇಶದಲ್ಲಿ ಬೇಜವಾಬ್ದಾರಿಯುತವಾಗಿ ಅವರು ನಡ್ಕೊಂಡಿರುವಂಥದ್ದು. ಅವರೇ ಹೇಳ್ತಾರೆ, ನಾವು ಕೇಳಿದಾಗ ಅವರು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಜೋಕರ್ಗಳು ನಾವು ಅಂತ ಹೇಳುವ ರೀತಿಯಲ್ಲಿ ಅವರ ಏನು ಕಾರ್ಯಕರ್ತರುಗಳು ಅವರ ಜವಾಬ್ದಾರಿಯಿಂದ ಮಾತಾಡ್ತಾರೆ. ನಾವು ಜವಾಬ್ದಾರಿಯಿಂದ ವಿರೋಧ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ. ಇಡೀ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಪ್ರತಿ ಶಾಸಕರು ಏನು ನಿಮ್ಮ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡಿದ್ದೀರಿ ಅಂತ ಹೇಳುವಂಥದ್ದು ಜನತೆಗೆ ತಿಳಿಸ್ಬೇಕು, ನೀವು ನಮಗೂ ತಿಳಿಸ್ಬೇಕು ಅಂತ. ಅದೇನು ತಪ್ಪು ಕೆಲಸ ಅಲ್ಲ, ಜನರಿಗೆ ತಿಳಿಬೇಕು ಏನು ಮಾಡಿದ್ದಾರೆ ಅಂತ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಾತನಾಡಿ, ವಿರಾಜಪೇಟೆ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದಾರೆ ಎಂದು ಪ್ರಶ್ನಿಸಲು ಶಾಸಕರ ಕಚೇರಿಗೆ ತೆರಳಿದ್ದೆವು. ಜನರ ಧ್ವನಿಯಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಪ್ರಶ್ನೆ ಮಾಡಿದ್ದೇವೆ. ಆದರೆ ಕಾಂಗ್ರೆಸ್ನ ಜೋಕರ್ ಒಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆ ಮಾಡುತ್ತಿದ್ದು ಕಾಂಗ್ರೆಸ್ನ ಹಳೆಯ ಚಾಳಿಯನ್ನು ನಿಲ್ಲಿಸುವುದು ಉತ್ತಮ ಎಂದರು. ಪಕ್ಷಾತೀತವಾಗಿ ಯಾರೇ ಮುಖ್ಯಮಂತ್ರಿ ಆಗಲಿ ಕೊಡಗಿಗೆ ಬಂದಾಗ ಅವನ ಸ್ವಾಗತ ಮಾಡುವಂತ
ಒಂದು ಧ್ವನಿಯನ್ನು ಅಡಗಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಿದೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಈ ಒಂದು ಹಳೆ ಚಾಳಿಯನ್ನು ಕೈಬಿಡದಿದ್ರೆ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಉಗ್ರವಾಗಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಟ್ಟಿ ಬಾಗೆಗಳಿಗೆ ಹಣ ಸಾಕಾಗ್ತಿಲ್ಲ, ಹೀಗಿದ್ದಾಗ ಅವರಿಂದ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವಾ ಎಂದು ವಕ್ತಾರ ಅರುಣ್ ಕುಮಾರ್ ಹೇಳಿದ್ದಾರೆ. ಯಾಕೆಂದ್ರೆ ಇದ್ದಂತ ಹಣ ಇಬ್ಬರು ಬಿಟ್ಟಿ ಕಾರ್ಯಕ್ರಮಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಾ ಯೋಜನೆಗಳಿಗೆ ಎಲ್ಲ ನಮ್ಮ ಹತ್ರ ಬಂದು ಫೋನ್ ಮಾಡ್ತಾ ಇದ್ದಾರೆ, ಸರ್ ನಮಗೆ ಇನ್ನು ಬರಲಿಲ್ಲ, ಏನ್ ಮಾಡೋದು? ನಾವ್ ಯಾರ ಬಳಿ ಹೋಗೋದು? ನಾವು ಅವಹಾರಗಳನ್ನ ಎತ್ಕೊಂಡು ಈಗಿನ ಶಾಸಕರ ಬಳಿಗೆ ಹೋದ್ರೆ ಅವ್ರು ಹೇಳುವಂಥದ್ದು ನಮ್ಮ ಹತ್ರ ಬಂದಿಲ್ಲ, ನಮಗೆ ಹೇಳಿದ್ರು ಇದು ರಾಜಕೀಯ ಗಿಮಿಕ್ ಹೀಗಿದೆ. ಈ ರೀತಿ ಮಾಡಿದ್ರೆ ನಾವು ಯಾವ ಯಾವ ಬೆಲೆಗಳ ಬಳಿ ಹೋಗಬೇಕು? ನಮ್ಮ ಕಾರ್ಯಕರ್ತರು ಕರ್ಕೊಂಡು ಇರುವಂತ ಸರ್ಕಾರ ಕಾಂಗ್ರೆಸ್ ಮಾಡೋದು, ನಾವು ನಮ್ಮ ಕಾರ್ಯಕರ್ತರು ಕರ್ಕೊಂಡು ಅವ್ರ ಹತ್ರ ಹೋದ್ರೆ ಈ ರೀತಿ ಗಿಮಿಕ್ ಅಂತ ಹೇಳ್ತಾರೆ. ಆದ್ರಿಂದ ನಮ್ಮ ಈಗ ಮಿತ್ರರು ಹೇಳಿದಾಗೆ ನಮಗೆ ಪ್ರಚಾರದ ಗಿಮಿಕ್ ಏನಿಲ್ಲ, ಸಬ್ಗೆ ಸಾಥ್ ಸಬ್ಗೆ ವಿಕಾಸ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಭಾರತೀಯ ಜನತಾ ಪಕ್ಷದ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ಭೀಮಯ್ಯ, ಮಡಿಕೇರಿ ನಗರ ಮಂಡಲದ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಹಾಜರಿದ್ದರು.